ಭಾರತದಲ್ಲಿ ತುಂಬಾ ಜನರು ರೈತರು ಇರೋದ್ರಿಂದ ಹೂವು ಬೆಳೆಯುವಂತವ್ರು ಜಾಸ್ತಿ ಜನ ಇದ್ದಾರೆ. ಅವ್ರಿಗೂ ಸರ್ಕಾರದ ಯೋಜನೆಗಳು ತಲುಪ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಖ್ಯ ವಿಜಯ್ ಕುಮಾರ್ ಅವ್ರು ಬಂದ್ರೆ ಖಂಡಿತ ಎಲ್ಲ ರೈತರಿಗೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಅನುಕೂಲಗಳಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಉಡಿ ವಿಜಯ್ ಕುಮಾರ್ ಅವರು ಕಳೆದ 4.5 ವರ್ಷದಿಂದ ಆಟೋ ಕುಟುಂಬದವರಿಗೆ ಬಹಳಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ರೇಷನ್ಗೆ ಕೊಡೋದಾಗಿರ್ಬೋದು, ಅವ್ರಿಗೆ ಒಂದು ಮೆಡಿಕಲ್ ರೀತಿಯಲ್ಲಿ ಯಾವುದೇ ರೀತಿಯಾದ ಸಹಾಯ ಅಂತ ಮನೆಗೆ ಬಂದವ್ರಿಗೆ ಬಹಳಷ್ಟು ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಈಗಿವಾಗ ನಮ್ಗೆ ಅದೃಷ್ಟದ ಸಂಖ್ಯೆ ಅಂತಾನೆ ಆಟೋ. ಸೊ ಹಾಗಾಗಿ ಎಲ್ಲರೂ ಆಟೋ ಕುಟುಂಬಕ್ಕೆ ಮತವನ್ನ ಹಾಕಿ ಉಡಿ ವಿಜಯ್ ಕುಮಾರ್ ಅವ್ರಿಗೆ ಮತವನ್ನ ನೀಡಿ ಆಶೀರ್ವದಿಸ್ಬೇಕಂತ ವಿನಂತಿಸ್ಕೊಳ್ತೀನಿ. ಯಾಕಂದ್ರೆ ಆಟೋ ಅಂತಾಗ್ಲೇನೆ ನಮ್ಗೆ ಎಲ್ಲೋ ಒಂಥರ ನಾವು ಬಡತನದಿಂದ ಬಂದ ಬಡತನದ ಗುರುತು ಅಂತಾನೆ ಹೇಳ್ಬೋದು. ಸೊ ಆ ಬಡವ್ರ ಗುರುತನ್ನ ಇವತ್ತು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ದಯಮಾಡಿ ಎಲ್ಲರೂ ಆಟೋ ಗುರುತಿಗೆ ಮತವನ್ನ ಹಾಕಿ ಅವನ ಜಯಶೀಲರನ್ನು ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಬರುವಂತ ಯೋಜನೆಗಳನ್ನೆಲ್ಲ ಬಹಳಷ್ಟು ಬಡವ್ರಿಗೆ ತಲುಪಿಸುವಂತ ಕಾರ್ಯದಲ್ಲಿ ಉಡಿ ವಿಜಯ್ ಕುಮಾರ್ ಅವರು ಯಶಸ್ವಿ ಆಗ್ತಾರೆ.